Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವಾಗ್ದೇವಿ ಸರ್ಸು, ನೀನ್ ಹೇಳುವಂತ ತಪ್ಪೇನು ಮಾಡಿಲ್ಲ. ಆದ್ರೂ ಹೋಗಿರೋ ವ್ಯಕ್ತಿ ಮೇಲೆ ಆಪಾದನೆ ಯಾಕೆ ಮಾಡೋದು? ದಯವಿಟ್ಟು ನನ್ನ ಹಾಗೆಲ್ಲ ಯೋಚನೆ ಮಾಡಬೇಡ. ಈಗ ಆ ವಿಷಯ ಯಾತಕ್ಕೆ ಭಾಷಣಿ? ಅದು ಸರ್ಸುಗಾಗಿದ್ದ ಆಕ್ಸಿಡೆಂಟ್ ಅಲ್ಲ ಅಂತ ಯಾರೋ ಬೇಕು ಅಂತಾನೆ ಗುದ್ದಿ ಸಾಯಿಸಿದ್ದಾರೆ ಅಂತ ಗೊತ್ತಾಯ್ತು. ಅವಳ ಸಾವಿಗೂ ನಿಮ್ ಶತ್ರುಗೂ ಸಂಬಂಧ ಇದೆ ಅಂತ ನಂಗೆ ಅನ್ನಿಸ್ತಿದೆ. ಸಂಬಂಧನ? ಸರ್ಸುನ ನೀವು ಮನೆಯಿಂದ ಆಚೆ ಕಳಿಸಿದ್ಮೇಲೆ ಅವಳನ್ನ ಸಾಯಿಸಿ ಆ ಕೊಲೆ ಆಪಾದನೆನ ನಿಮ್ ತಲೆ ಕಟ್ಟಿ ನಿಮ್ಮನ್ನ ಅರೆಸ್ಟ್ ಮಾಡಿಸೋ ಕುತಂತ್ರ ಆಗಿರ್ಬೋದು ಅಲ್ವಾ? ಏನಮ್ಮ ಇದು, ಯಾವತ್ತು ಆಗಿದ್ರ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದೀಯ ನೀನು? ಅದು ಕೂಡ ಇಷ್ಟು ಡೀಟೇಲ್ ಆಗಿ ಯಾಕೆ ಡಿಸ್ಕಸ್ ಮಾಡ್ತಾ ಇದೀಯ ನೀನು? ಯಾಕಂದ್ರೆ ನಿಮ್ ಶತ್ರುಗಳಿಂದ ನನಗೂ ಕೂಡ ಥ್ರೆಟ್ ಇದೆ ಅಲ್ವಾ ಮೇಡಮ್? ಐ ಮೀನ್ ನಾನೇ ಸರ್ಸು ಆಗಿಲ್ಲಿದ್ದೀನಿ ಅಲ್ವಾ? ಆಲ್ರೆಡಿ ಒಂದ್ಸಲ ನನ್ ಮೇಲೆ ಅಟ್ಯಾಕ್ ನಡೆದಿದೆ, ಹುಷಾರಾಗಿರ್ಬೇಕು ಅಂತ. ನನಗ್ ಗೊತ್ತಿರೋ ಹಾಗೆ ಅಂತ ಪಿತೂರಿ ಕುತಂತ್ರಗಳನ್ನ ಮಾಡುವಂತವಳು ಆ ಶ್ಯಾಮಲಾ ಒಬ್ಬಳೆ ಅಮ್ಮ. ಅಲ್ಲ ಸರ್, ಇದು ಶ್ಯಾಮಲಾ ಕೆಲಸ ಅಲ್ಲ. ಅದು ನಿನ್ಗೆ ಹ್ಯಾ ಗೊತ್ತು? ಅಂದ್ರೆ ಅದು ಈ ಕುತಂತ್ರದ ಹಿಂದೆ ಶ್ಯಾಮಲಾ ಇದ್ದಿದ್ರೆ ಇಷ್ಟು ದಿನ ನಿಮಗೆ ಗೊತ್ತಾಗದೆ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಅಷ್ಟೇ. ಸರಿ ಮೇಡಮ್, ಯಾವಾಗಾದ್ರೂ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನನಗೆ ಹೇಳಿ. ಹಾ ಸರಿನಮ್ಮ, ಸರಿ. ಇವತ್ತ್ಯಾಕೋ ಭಾಷಿಣಿ ಮಾತುಗಳು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ. ನಮ್ಮಿಂದ ಯಾವುದೋ ಒಂದು ಇನ್ಫಾರ್ಮೇಶನ್ ತಗೊಳ್ಬೇಕು ಅಂತ ನೋಡ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಇಲ್ಲವಾಗ್ತೇವೆ, ನಮ್ಮಿಂದ ಯಾವುದೇ ಸಮಸ್ಯೆ ಬರ್ದಿರೋ ಹಾಗೆ ಬಹುಶಃ ಜಾಗ್ರತೆ ವಹಿಸ್ತಿದ್ದಾಳೇನೋ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.